ನೈಸ್ ಹಗರಣವನ್ನು ಈಗ ಯಾಕೆ ಕೆದಕ್ತಿದ್ದಾರೆ ಸರ್ ಇದರಿಂದ ಏನಾದರೂ ಲಾಭ ಇದೆಯಾ ರಾಜಕೀಯ ನ ಕೇಣೆಯವರು ಕಾಂಗ್ರೆಸ್ ಸೇರಿದ್ರಲ್ವಾ ಮತ್ತು ನೈಸ್ ಹಗರಣದ ಕುರಿತು ಜೆ ಡಿ ಎಸ್ ಧ್ವನಿ ಎತ್ತ ಇರೋದು ಇದೇ ಮೊದಲಲ್ಲ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗಲಿಂದಲೂ ದೇವೇಗೌಡರು ನಿರಂತರವಾಗಿ ದೇವೇಗೌಡರು ಮತ್ತು ಜೆ ಡಿ ಎಸ್ ನಾಯಕರು ನೈಸ್ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ವಿಶೇಷ ಈಗ ಬಿ ಜೆ ಪಿ ಅಥವಾ ಬೊಮ್ಮಾಯಿ ಗೊತ್ತಿಲ್ಲ ಬೊಮ್ಮಾಯಿ ಅವರ ವೈಯಕ್ತಿಕ ನಿಲುವ ಬಿ ಜೆ ಪಿಯ ಒಟ್ಟು ನಿಲುವ ಗೊತ್ತಿಲ್ಲ ಒಟ್ಟಿನಲ್ಲಿ ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಸೇರಿರೋದು ಇಲ್ಲಿ ವಿಶೇಷ ಅಂತ ಸಿದ್ದು ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸ ನೈಸ್ ಅಕ್ರಮದ ಕುರಿತಾಗಿ ಸದನ ಸಮಿತಿ ರಚನೆಯಾಗಿತ್ತು ಸಾವಿರದ ಮುನ್ನೂರ ಎಕರೆ ಹೆಚ್ಚುವರಿ ಭೂಮಿ ಭೂಮಿಯನ್ನು ನೈಸ್ ಸಂಸ್ಥೆ ಕೊಟ್ಟಿದ್ದಂಥ ಭೂಮಿಯನ್ನು ವಾಪಸ್ ಪಡಿಬೇಕು ಅಂತ ಕೇಳಲಾಗಿತ್ತು ನೈಸ್ ವಿರುದ್ಧ ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಕ್ರಮ ಟೋಲ್ ಸಂಗ್ರಹದ ಆಲೋಪ್ ಆರೋಪ ಇದೆ ಆ ಹಣವನ್ನು ಕೂಡಲೇ ವಾಪಸ್ಸು ಪಡಿಬೇಕು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು ವಿಚಾರದ ಚರ್ಚೆಗೆ ಅವಕಾಶ ಅವಕಾಶ ಮಾಡಿಕೊಡಿ ಅಂದರೆ ಸ್ಪೀಕರ್ ಮಾಡಿ ಕೊಟ್ಟಿರಲಿಲ್ಲ ವಿಪಕ್ಷಗಳು ಸದನದಲ್ಲಿ ಹಾಜರಿದ್ದಾಗ ಈಗ ಅವರು ಆಬ್ಸೆಂಟಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ರು ಬಿಜೆಪಿ ಜೆ ಡಿ ಎಸ್ ಸದಸ್ಯರ ಗೈರ್ನಲ್ಲಿ ಚರ್ಚೆಗೆ ಅವಕಾಶ ಆಯಿತು ನೈಸ್ನಿಂದ ಹೆಚ್ಚುವರಿ ಭೂಮಿ ವಾಪಸ್ ಪಡೆಯುವ ಕ್ರಮ ಆಗಿಲ್ಲ ಅಂತ ರಸ್ತೆ ಬದಿಯ ಜಾಗ ಖರೀದಿಸಲು ರೈತರಿಗೆ ಮತ್ತೆ ನೋಟಿಸ್ ಜಾರಿ ಮಾಡಲಾಗಿದೆ ಹೆಚ್ಚಿನ ಕಾಮಗಾರಿ ನಡೆಸಲು ನೈಸ್ಗೆ ಅವಕಾಶ ಬೇಡ ಅಂತ ಎಚ್ ಡಿ ಕೆ ಮತ್ತು ಬೊಮ್ಮಾಯಿ ಆಗ್ರಹವನ್ನು ಮಾಡಿದರು ಕಾಂಗ್ರೆಸ್ ವಿರುದ್ಧ ನೈಸ್ ಹೋರಾಟದ ಹಿಂದಿದೆ ರಾಜಕೀಯ ಲೆಕ್ಕಾಚಾರ ನೀವು ಕೇಳಿದ್ರಲ್ಲ ಅದೇ ಪ್ರಶ್ನೆ ಇದಕ್ಕಾಗಿಯೇ ಸಮಾನ ವಿಷಯವನ್ನಾಗಿ ನೈಸ್ ಆಯ್ಕೆ ಮಾಡಿದ ದಳ ಮತ್ತು ಕಮಲ ನೈಸ್ ಕಂಪನಿ ಅಶೋಕ್ ಖೇಣಿ ಈಗ ಕಾಂಗ್ರೆಸ್ ಸದಸ್ಯರು ಹೌದು ಬೀದರ್ ದಕ್ಷಿಣದಿಂದ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಖೇಣಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತರು ಹೀಗಾಗಿ ನೈಸ್ ವಿಚಾರವನ್ನ ಮುನ್ನೆಲೆಗೆ ತಂದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸೋದು ಎರಡು ಪಕ್ಷಗಳ ಉದ್ದೇಶ ಅಂತ ಅರ್ಥ ಆಯ್ತಲ್ವಾ ಯಾಕೆ ಏನು ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ